ಈ ಬ್ರಾಹ್ಮಿ ಮುಹೂರ್ತದ ಮಹತ್ವವೇನು ಅಂತ ಪ್ರಶ್ನೆ. ಬ್ರಾಹ್ಮಿ ಮುಹೂರ್ತ ಇದು ಸರ್ವಸಿದ್ಧಿ ಮುಹೂರ್ತವಾಗಿರ್ತಕ್ಕಂಥದ್ದು, ಅತ್ಯಂತ ವಿಶೇಷವಾದಂತಹ ಮುಹೂರ್ತವಾಗಿರ್ತಕ್ಕಂಥದ್ದು. ದಿವಸದ ಕೊನೆಯ ಮುಹೂರ್ತವೂ ಹೌದು, ದಿನದ ಆದಿ ಮುಹೂರ್ತವೂ ಹೌದಾಗಿರ್ತಕ್ಕಂಥದ್ದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸರ್ವಾಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಆತ್ಮೀಯರೇ, ಈ ಬ್ರಾಹ್ಮಿ ಮುಹೂರ್ತದ ಮಹತ್ವವೇನು ಅಂತ ಪ್ರಶ್ನೆ. ಬ್ರಾಹ್ಮಿ ಮುಹೂರ್ತ ಇದು ಸರ್ವಸಿದ್ಧಿ ಮುಹೂರ್ತವಾಗಿರ್ತಕ್ಕಂಥದ್ದು, ಅತ್ಯಂತ ವಿಶೇಷವಾದಂತಹ ಮುಹೂರ್ತವಾಗಿರ್ತಕ್ಕಂಥದ್ದು. ದಿವಸದ ಕೊನೆಯ ಮುಹೂರ್ತವೂ ಹೌದು, ದಿನದ ಆದಿ ಮುಹೂರ್ತವೂ ಹೌದಾಗಿರ್ತಕ್ಕಂಥದ್ದು. ಯಾಕೆ ಇಲ್ಲಿ ದಿವಸದ ಕೊನೆಯ ಮುಹೂರ್ತ ಅಂತ ಹೇಳಿದೆ? ಒಂದು ದಿವಸ ಎಂದರೆ ಸೂರ್ಯ ಉದಯದಿಂದ ಸೂರ್ಯ ಉದಯದವರೆಗೆ 24 ತಾಸುಗಳು. ದಿವಸದಲ್ಲಿ ಸಾಕಷ್ಟು ಮುಹೂರ್ತಗಳು ಬರ್ತದೆ. ಅದರಲ್ಲಿ ಬ್ರಾಹ್ಮಿ ಮುಹೂರ್ತ ಎಂದರೆ ಸೂರ್ಯ ಉದಯಕ್ಕಿಂತಲೂ ಮುಂಚಿನ ಮುಹೂರ್ತವಾಗಿರತಕ್ಕಂಥದ್ದು. ಮೊದಲು ಸೂರ್ಯ ಉದಯ ಆಗುವುದಕ್ಕಿಂತಲೂ ಮುಂಚಿತವಾಗಿ ಉಷಾ ಕಾಲ ಆರಂಭವಾಗ್ತದೆ. ಆನಂತರದಲ್ಲಿ ಅರುಣೋದಯವಾಗ್ತದೆ, ಆಮೇಲೆ ಕಿರಣೋದಯವಾಗ್ತದೆ, ಆಮೇಲೆ ಸೂರ್ಯೋದಯವಾಗ್ತದೆ. ಆ ಸೂರ್ಯೋದಯ ಕಾಲಕ್ಕಿಂತಲೂ ಮುಂಚಿತವಾಗಿರ್ತಕ್ಕಂತಹ ಮುಹೂರ್ತ ಏನಿದೆಯೋ ಆ ಮುಹೂರ್ತಕ್ಕೆ ಬ್ರಾಹ್ಮಿ ಮುಹೂರ್ತ ಹೇಳುವಂತಹ ಹೆಸರಿರತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಸರ್ವಶ್ರೇಷ್ಠ ಮುಹೂರ್ತ ಸರಸ್ವತಿ ದೇವಿಯ ಮುಹೂರ್ತವಾಗಿರತಕ್ಕಂಥದ್ದು. ಬ್ರಾಹ್ಮಿ ಎಂದರೆ ಸರಸ್ವತೀ ದೇವಿ. ಆ ಸರಸ್ವತೀ ದೇವಿಯ ಮುಹೂರ್ತವೇ ಬ್ರಾಹ್ಮಿ ಮುಹೂರ್ತವಾಗಿರತಕ್ಕಂಥದ್ದು. ಆ ಮುಹೂರ್ತದ ಅಧಿದೇವತೆ ಸರಸ್ವತೀ ದೇವಿ. ಅದು ಅತ್ಯಂತ ಶ್ರೇಷ್ಠವಾದಂತಹ ಮುಹೂರ್ತವಾಗಿದೆ. ದಿವಸದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮುಹೂರ್ತ ಬ್ರಾಹ್ಮಿ ಮುಹೂರ್ತ. ಯಾವುದೇ ವಾರವಾಗಿದ್ದರೂ ತೊಂದರೆ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಿ, ಅದು ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನು ಕೊಡ್ತದೆ. ಈ ಬ್ರಾಹ್ಮಿ ಮುಹೂರ್ತ ಸಂದರ್ಭದಲ್ಲಿ ಮಲಗಿರಬಾರದು, ನಿದ್ದೆ ಮಾಡಬಾರದು, ಕೈಕಾಲನ್ನು ಚಾಚಿಕೊಂಡು ಮಲಗಿರಬಾರದು. ಜೊತೆಯಲ್ಲಿ ಮಲಗಿದ್ದಾಗ ಗೊರಕೆ ಹೊಡಿಬಾರದು, ಅಥವಾ ಮಲಗಿದಲ್ಲೇ ಏನಾದರೂ ನೀವು ಬೈತಾ ಇರೋದು, ಗಲಾಟೆ ಮಾಡ್ತಾ ಇರೋದು ಇತ್ಯಾದಿಗಳನ್ನು ಮಾಡಕೂಡದು. ಬ್ರಾಹ್ಮಿ ಮುಹೂರ್ತಕ್ಕಿಂತಲೂ ಮುಂಚಿತವಾಗಿ ಏಳಬೇಕು ಅಂತ ಹೇಳಿದ್ದಾರೆ. ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಪ್ರಾಧಾನ್ಯತೆ ಇರತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಹೊಲ ಇದ್ದಂಥವರು ಹೊಲಕ್ಕೆ ಹೋಗುವಂತಹ ಸಮಯ ಬ್ರಾಹ್ಮಿ ಕಾಲ. ಬೆಳಗ್ಗೆ ಎದ್ದು ಮುಖವನ್ನು ತೊಳೆದು ಸೂರ್ಯನು ಹುಟ್ಟುವಾಗ ಎದ್ದು ಬಂದ ಸೂರ್ಯನಿಗೆ, ಉದಯ ಭಾಸ್ಕರನಿಗೆ ನಮಸ್ಕಾರವನ್ನು ಮಾಡುವಂತಹ ಕಾಲವಾಗಿದೆ. ಅರ್ಥಾತ್ ಅಷ್ಟು ಪಾವಿತ್ರತೆ ಇರತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ. ಆದ್ದರಿಂದ ನಾವು ಬ್ರಾಹ್ಮಿ ಮುಹೂರ್ತಕ್ಕೆ ಏಳಬೇಕು, ಬ್ರಾಹ್ಮಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಉದಯಿಸುವಂತಹ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು, ಪ್ರಾತಃ ಕಾಲದಲ್ಲಿ ಅವರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯಬೇಕು. ಇದೆಲ್ಲವೂ ಹೇಳಿರ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ. ಅದಕ್ಕೆ ಬ್ರಹ್ಮ ಮುಹೂರ್ತ ಹೇಳುವಂತಹ ಹೆಸರೂ ಇದೆ, ಬ್ರಾಹ್ಮಿ ಮುಹೂರ್ತ ಹೇಳುವಂತಹ ಹೆಸರೂ ಇದೆ. ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ, ಬ್ರಹ್ಮನ ರಾಣಿ ಬ್ರಾಹ್ಮಿ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತವಾಗಿರ್ತಕ್ಕಂಥದ್ದು ಅತ್ಯಂತ ವಿಶೇಷವಾದಂತಹ ಮುಹೂರ್ತ. ಆ ಮುಹೂರ್ತದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ನಿಮಗೆ ಅನುಕೂಲವಾಗ್ತದೆ, ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.